ರಾಮ ಎಂಬ ಪರಿಕಲ್ಪನೆಯೇ ಅದ್ಭುತ. ಆತನ ಎಲ್ಲ ಗುಣಗಳಲ್ಲೂ ಒಂದಷ್ಟು ವೈಶಿಷ್ಟ್ಯವಿದೆ. ಅಂತಹ ರಾಮನ ಕುರಿತು ಶ್ರೀಗಳ ವ್ಯಾಖ್ಯಾನ. ರಾಮ 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 ರಾಮ. ರಾಮಕಥೆಯನ್ನು ಎಲ್ಲಿಂದ ಆರಂಭ ಮಾಡೋಣ ಅಂದರೆ ರಾಮಕಥೆಗೆ ಮುನ್ನ ರಾಮಾಯಣದ ಕಥೆ, ರಾಮಾಯಣದ ಕಥೆಗಿಂತ ಮುನ್ನ ರಾಮಾಯಣದ ಕವಿಯ ಕಥೆ. ಈ ರಾಮಕಥೆಯಲ್ಲಿ ಯಾವುದರ ಪರಿಚಯ ಸಮಾಜಕ್ಕೆ ಹೆಚ್ಚಾಗಿ ಇಲ್ಲವೋ ಅದರ ಮೇಲೆ ಒತ್ತು ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನ ಇದೆ. ಯಾವುದು ಗೊತ್ತಿಲ್ಲವೋ, ಯಾವುದು ಹುದುಗಿದೆಯೋ ಅಡಗಿದೆಯೋ ಅದನ್ನೇ ಸಮಾಜಕ್ಕೆ ಪರಿಚಯಿಸ್ತಕ್ಕಂಥ ಪ್ರಯತ್ನ ಮುಖ್ಯವಾಗಿ. ಹಾಗಾಗಿ ನಮಗೆಲ್ಲರೂ ರಾಮಾಯಣವನ್ನು ಕೊಟ್ಟ, ನಮಗೆಲ್ಲರೂ ರಾಮನನ್ನು ತೋರಿಸಿದ, ವಾಲ್ಮೀಕಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನ ಮೊದಲು. ಆದಿ ನಾಯಕನ ಕಥೆ, ಆದಿ ಕಾವ್ಯದ ಕಥೆ, ಆದಿ ಕವಿಯ ಕಥೆ. ಆದಿ ಕವಿಯ ಕಥೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಆದಿ ಕವಿಯ ಕಥೆಯೇ ಅದೊಂದು ಮಹತ್ ಪರಿವರ್ತನೆಯ ಕಥೆ, ಬಹುದೊಡ್ಡ ಪರಿವರ್ತನೆಯ ಕಥೆ. ಈ ರಾಮಕಥೆಯ ಥೀಮ್, ಈ ರಾಮಕಥೆ ಜೀವನಾಡಿಯೇ ಅದು ಪರಿವರ್ತನೆ ಪರಿವರ್ತನೆ ಪರಿವರ್ತನೆ. ಅದು ಪ್ರಾರಂಭ ಆಗ್ತಕ್ಕಂಥದ್ದು ವಾಲ್ಮೀಕಿಗಳಿಂದ. ಬಹುದೊಡ್ಡ ಪರಿವರ್ತನೆ ಅದು ವಾಲ್ಮೀಕಿಗಳದ್ದು. ಹಾಗಾಗಿ ಅಲ್ಲಿಂದ ರಾಮಕಥೆಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಜಗತ್ತಿನ ಮೊದಲ ಕಾವ್ಯವನ್ನು ಬರೆದ ಕವಿ, ಜಗತ್ತಿನ ಮೊದಲ ಕವಿತೆಯನ್ನು ಬರೆದ ಅಲ್ಲ, ಯಾಕೆಂದರೆ ಬರವಣಿಗೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ. ಜಗತ್ತಿನ ಮೊದಲ ಕಾವ್ಯವನ್ನು ಉದ್ಗರಿಸಿದ ಕವಿ, ಜಗತ್ತಿನ ಮೊದಲ ಕವಿತೆಯನ್ನು ಉದ್ಗರಿಸಿದ ಕವಿ, ನಮ್ಮೆಲ್ಲರನ್ನ ಉದ್ಧರಿಸಿದ ಕವಿ. ವಾಲ್ಮೀಕಿಗಳ ಕಥೆಯಿಂದ ರಾಮಕಥೆಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಮೊದಲೊಂದು ಕಗ್ಗ, ಯಾಕೆಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಕಗ್ಗ ಮುಟ್ಟದ ಸಂಗತಿ ಇಲ್ಲ. ಡಿ ವಿ ಜಿ ವಾಲ್ಮೀಕಿಯನ್ನು ಕಂಡು ಬೆರಗಾಗ್ತಾರೆ. ಒಮ್ಮೆ ವಾಲ್ಮೀಕಿಯನ್ನು ನೋಡಿ, ಒಮ್ಮೆ ನಮ್ಮನ್ನು ನೋಡಿ, ಅವ್ರು ಹಾಗೊಮ್ಮೆ ಹೀಗೊಮ್ಮೆ ನೋಡಿ ಬೆರಗಾಗಿ ಕೇಳ್ತಾರೆ ಅವರು, ನಿನಗಿರದ ಕಂಡು ಬಾಯಿ ವಾಲ್ಮೀಕಿಗೆ ಎಂತ ಆಯಿತು, ಮುನಿ ಕವಿತೆಗೆಂತು ನಿನ್ನ ನದಿಯೋಳು ಎಡೆಯಾಯಿತು, ಘನಮಹಿಮನೋಳು ಜ್ವಲಿಸು ಇದರರಳು ನಿದ್ರಿಸುತ್ತೆ ಅನ್ನಲನೆಲ್ಲರೂ ಲಿಹನು ಮಂಕುತಿಮ್ಮ. ಘನ ಮಹಿಮನೊಳ್ ಜ್ವಲಿಸುತ್ತೆ ಇತರರೊಳ್
ಕಣ್ಣು ನಮಗೂ ಇದೆ, ವಾಲ್ಮೀಕಿಗೂ ಇದೆ. ಅನಾಟಮಿಯ ದೃಷ್ಟಿಯಿಂದ ನಮ್ಮ ಕಣ್ಣಿಗೂ ವಾಲ್ಮೀಕಿಗಳ ಕಣ್ಣಿಗೂ, ನಮ್ಮ ಬಾಯಿಗೂ ವಾಲ್ಮೀಕಿಗಳ ಬಾಯಿಗೂ ದೊಡ್ಡ ವ್ಯತ್ಯಾಸ ಏನು ಇರಲಿಕ್ಕಿಲ್ಲ. ಆದರೆ ನಾವು ಕಾಣದ್ದನ್ನು ಹೇಗೆ ಅವರು ಕಂಡರು, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲದಿರೋದನ್ನು ಹೇಗೆ ಅವರು ಹೇಳಿದರು. ರಾಮನ ಇಡೀ ಬದುಕನ್ನು ಕಂಡಿದ್ದಾರೆ ಅವರು. ಹಿಂದೆ ನಡೆದಿದ್ದು, ಮುಂದೆ ನಡೆಯುವುದು, ಈಗ ನಡೀತಾ ಇರತಕ್ಕಂಥದ್ದು, ಈ ತ್ರಿಕಾಲಗಳು, ರಾಮನ ಬದುಕಿನ ತ್ರಿಕಾಲಗಳನ್ನು ಕುಳಿತಲ್ಲೇ ಕಣ್ಮುಚ್ಚಿ ಕಂಡವರು ವಾಲ್ಮೀಕಿಗಳು. ರಾಮ ತತ್ವವನ್ನು ಕಂಡವರು, ಈ ರಾಮನ ಬದುಕಿನ ಉದ್ದವನ್ನು ಕಂಡವರು, ರಾಮನ ಬದುಕಿನ ಅಗಲವನ್ನು ಕಂಡವರು, ರಾಮನ ಆಳವನ್ನು ಕಂಡವರು. ಅದು ರಾಮನಾಮ, ರಾಮತತ್ವ. ಕಂಡವರು ಮಾತ್ರ ಅಲ್ಲ, ಹಾಗೆಯೇ ಅದನ್ನು ಹೇಳಿದವರು. ನೋಡಿದವರಿಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋರು ನೋಡಿರೋದಿಲ್ಲ. ಹೀಗಾಗಿ ಪ್ರಪಂಚದಲ್ಲಿ ಜ್ಞಾನ ಬೆಳೆಯೋದಿಲ್ಲ ಅಂತ. ನಮ್ಮ ಮೈಯೊಳಗೆ ಆ ಕಥೆ ಇದೆ ಅಂತೆ. ನೀವು ಕೇಳಿರ್ತೀರ, ಆ ದೃಷ್ಟಾಂತ ಕೇಳೇ ಇರ್ತೀರಿ ನೀವು. ಒಬ್ಬ ಕಟುಕ ಒಂದು ಗೋವನ್ನು ನಡೆಸ್ಕೊಂಡು ಬರ್ತಾನೆ. ಆ ಗೋವು ಆಕಸ್ಮಿಕವಾಗಿ ಒಂದು ಆಶ್ರಮವನ್ನು ಪ್ರವೇಶ ಮಾಡ್ತದೆ. ಆಶ್ರಮದಲ್ಲಿರಿದ ಮಹರ್ಷಿಗಳು, ಸಂತರು ಆ ಗೋವನ್ನು ತಮ್ಮ ಆಶ್ರಮದೊಳಗೆ ಅಡಗಿಸಿಡ್ತಾರೆ. ಕಟುಕ ಬರ್ತಾನೆ ಹಿಂದಿಂದ ಸ್ವಲ್ಪ ಹೊತ್ತಿನಲ್ಲಿ. ಆ ಕಟುಕ ಕೇಳ್ತಾನೆ, ಗೋವನ್ನು ಕಂಡಿರಾ? ಯಾವ ಗೋವು? ನೀವು ಋಷಿಗಳು, ಸಂತರು, ಸುಳ್ಳು ಹೇಳಬಾರ್ದು. ನೀವು ಪ್ರಪಂಚಕ್ಕೆ ಸತ್ಯದ ಉಪದೇಶ ಮಾಡ್ತಕ್ಕಂಥವ್ರು, ನೀವು ಸತ್ಯ ಹೇಳಬೇಕು, ಸತ್ಯ ಹೇಳಬೇಕು ಅಂತ ಸತ್ಯ ಹೇಳಿ. ಗೋವನ್ನು ಕಂಡಿರಾ? ನನ್ನ ಗೋಬೋದು. ಏನು ಮಾಡಬೇಕು ಸಂತ? ಸತ್ಯ ಹೇಳಿದರೆ ಗೋವು ಸತ್ತು ಹೋಗ್ತದೆ, ಗೋಹತ್ಯೆ ಪಾಪ. ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದ ದೋಷ. ಒಂದು ಕ್ಷಣ ವಿಚಲಿತಾಗಿದೆ ಹೌದು ಆ ಸಂತ, ಆದರೆ ಕೊನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾನೆ. ಏನು ಉತ್ತರ ಕೊಟ್ರು ಅಂದರೆ, ಏನಪ್ಪ ಮಾಡಲಿ, ನೋಡಿದ್ದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ, ಯಾವುದಕ್ಕೆ ಹೇಳಲಿಕ್ಕೆ ಬರ್ತದೋ ಅದು ನೋಡಿಲ್ಲ, ಏನು ಮಾಡಲಿ. ಆ ಕಟುಕನಿಗೆ ಗೊಂದಲಾಗಿ, ಈ ಸಂತರ ಸ್ವಭಾವವೇ ಹೇಗೆ, ಇವರ ಭಾಷೆಯೇ ಹೇಗೆ, ಯಾರಿಗೂ ಅರ್ಥ ಆಗದಿರೋ ಮಾತಾಡದೇ ಇವರ ಅಭ್ಯಾಸ, ಅದೇ ಇವರು ವೇದ ಅಂತ ಅಂದ್ಕೊಂಡು ಹೊರಟೋಗ್ತಾನೆ ಕಟುಕ. ಅವ್ರು ಹೇಳಿದ್ದೇನು ಅಂದರೆ, ನೋಡಿದ್ದು ಕಣ್ಣು ನೋಡಿದ್ದು ಹೌದು ಗೋವನ್ನು, ಆದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಕಣ್ಣಿಗೆ, ಹೇಳಲಿಕ್ಕೆ ಬರೋದಿಲ್ಲ, ಅದು ಬಾಯಿ ಇಲ್ಲ ಅದಕ್ಕೆ ಕಣ್ಣಿಗೆ. ಹೇಳಲಿಕ್ಕೆ ಬಾಯಿಗೆ ಬರ್ತದೆ, ಅದು ನೋಡಿಲ್ಲ ಅಂತ. ಹಾಗಾಗಿ ನೋಡದ ಬಾಯಿ ಹೇಗೆ ಹೇಳಲಿ, ನೋಡಿದ ಕಣ್ಣು ಹೇಗೆ ಹೇಳಲಿ, ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ನೋಡಿದ ಕಣ್ಣಿಗೆ. ಅಷ್ಟೇ ಹೇಳಿ ನಿಲ್ಲಿಸಿದ್ರಂತೆ, ಸುಳ್ಳು ಹೇಳಲಿಲ್ಲ, ಸತ್ಯ ಪರಮ ಸತ್ಯ ಅದು. ಯಾಕೆಂದರೆ ಕಣ್ಣಿಗೆ ಬಾಯಿ ಇಲ್ಲ, ಬಾಯಿಗೆ ಕಣ್ಣಿಲ್ಲ ಅನ್ನೋದು ಪರಮ ಸತ್ಯ ಅದು. ಸತ್ಯಕ್ಕೆ ಸತ್ಯವೂ ಹೌದು, ಸುಳ್ಳಲ್ಲ. ಗೋವಿಗೆ ಗೋವು ಉಳಿಯಿತು, ಗೋವಿನ ಜೀವ ಕೂಡ ಉಳಿಯಿತು ಅನ್ನುವ ಹಾಗೆ ಅಂತ. ಎಷ್ಟೋ ಸಂಗತಿ ನಾವು ಕಾಣ್ತೇವೆ, ಆದರೆ ಹೇಳಲಿಕ್ಕಾಗೋದಿಲ್ಲ. ಶಬರಿ ಕಂಡಿರಬಹುದು ರಾಮನನ್ನು, ಆದರೆ ಶಬರಿ ಹೀಗೆ ವರ್ಣನೆ ಮಾಡಲಿಕ್ಕೆ ಉಳ್ಕೊಳ್ಳಲಿಲ್ಲ. ರಾಮ ದರ್ಶನ ನಂತರ ಎಷ್ಟು ಕ್ಷಣವೂ ಕೂಡ ಶಬರಿ ಇರಲಿಲ್ಲ, ಹೊರಟೇ ಹೋಗ್ತಾಳೆ ರಾಮನ ಮೂಲ ನೆಲೆಗೆ, ಪರಮ ನೆಲೆಗೆ ಆಕೆ. ಹಾಗೆ ಎಷ್ಟು ಜನ ರಾಮನನ್ನು ಕಂಡಿರಲಿಕ್ಕಿಲ್ಲ, ಭಾವಿಸಿರಲಿಕ್ಕಿಲ್ಲ ಅವತ್ತಿನ ಕಾಲದಲ್ಲಿ. ಅವರಿಗೆಲ್ಲ ಬರಹ ಇಲ್ಲ, ಅವರಿಗೆಲ್ಲ ಭಾಷೆ ಇಲ್ಲ. ಹಾಗಾಗಿ ಅವರ ಅನುಭೂತಿಗಳು ಅವರ ಭಾಷೆಯಲ್ಲಿ ಉಳ್ಕೊಳ್ಳಲಿಲ್ಲ. ನಮ್ಮಲ್ಲೂ ಯಾರಿಗಾದರೂ ಕೂಡ ರಾಮನ ದರ್ಶನ ಆಗ್ಬೋದು, ರಾಮನ ಅನುಭವ ಆಗ್ಬೋದು, ಆದರೆ ಆ ಅನುಭವವನ್ನು ಬರಹದಲ್ಲಿ, ಭಾಷೆಯಲ್ಲಿ ತರಲಿಕ್ಕೆ ಎಷ್ಟು ಜನರಿಗೆ ಸಾಧ್ಯ ಇದೆ? ಭಾಗವತ ಹೇಳುವ ಹಾಗೆ, ನಶಕ್ಯತೆ ವರ್ಣಯಿತು ಗಿರಾತದ, ಅದನ್ನು ಬಾಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಗವತ ಹೇಳ್ತದೆ. ಕೃಷ್ಣ ಕಂಡಿದ್ದನ್ನು ಹೇಗೆ ಭಾಷೆಯಿಂದ ವರ್ಣನೆ ಮಾಡಲಿ, ಹೇಗೆ ಬರಹದಿಂದ ವರ್ಣನೆ ಮಾಡಲಿ? ಸಾಧ್ಯ ಇಲ್ಲ ಅಂತ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ, ಮನಸ್ಸು ಮಾತಿಗೆ ಮೀರಿದ್ದದು. ಅಂಥದ್ದನ್ನು ಮಾತಿನಲ್ಲಿ ಮತ್ತು ಬರಹದಲ್ಲಿ ತರುವವರು ಅಪರೂಪದಲ್ಲಿ ಅಪರೂಪದ ವಿಭೂತಿಗಳು, ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವಗಳು. ಹಾಗಾಗಿಯೇ ಕಗ್ಗದ ಕವಿ ಕೇಳಿದ್ದು, ನಿನಗಿರದ ಕಣ್ಣು ಬಾಯಿ ವಾಲ್ಮೀಕಿಗೆ ಎಂತಾಯಿತು, ಹೇಗಾಯಿತು ಅಂತ. ಆ ಕಣ್ಣಿಗೆ ಹೇಗೆ ಕಂಡಿತು, ಅದೆಲ್ಲ ಹೇಗೆ ಕಂಡಿತು? ಪಾಣ ವಾಮಲ ಕೈ ಯಥ ಅಂಗಯ್ಯ ನೆಲ್ಲಿಕಾಯಿ ಹಾಗೆ ಪೂರ್ಣ ರಾಮಾಯಣ ವಾಲ್ಮೀಕಿಗಳ ಕಣ್ಣಿಗೆ ಗೋಚರಿಸ್ತು. ಅದು ಹೇಗೆ ಸಾಧ್ಯ ಆಯಿತು? ಮತ್ತಾರಿಗೂ ಆಗಿಲ್ಲ. ವಸಿಷ್ಠರಿಗೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ವಿಶ್ವಾಮಿತ್ರರಿಗೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಶರಭಂಗರಿಗೋ, ಸುದೀಕ್ಷ್ಣರಿಗೋ, ಅಗಸ್ತ್ಯರಿಗೋ ಹೀಗಾಯಿತು ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಹಾಗಿರುವಾಗ ವಾಲ್ಮೀಕಿ ಒಬ್ಬರಿಗೆ ಹೀಗಾಗಿದ್ದು ಹೇಗೆ? ಮುನಿ ಕವಿತೆಗೆ ಎಂತೂ ನಿನ್ನ ಎದೆಯೊಳ ಎಡೆಯಾಯಿತು. ಅಂತಹ ರೋಚಕವಾದ, ರಸಪೂರ್ಣವಾದ ಮುನಿ ಕವಿತೆಗೆ ನಿನ್ನೆದೆ ಆಶ್ರಯವಾಗಿದ್ದು ಹೇಗೆ? ನಿನ್ನೆದೆಯಲ್ಲಿ ಗೂಡು ಕಟ್ಕೊಂಡಿದ್ದು ಹೇಗೆ? ಆ ಕವಿತೆ ಮುನಿ ಕವಿತೆ ಅದೇ ಇಂದು ನಾಳೆಯ ರಾಮಕಥೆಯ ವಿಷಯವೇ ಅದು. ವಾಲ್ಮೀಕಿಯ ಕಣ್ಣು ಹುಟ್ಟುವಾಗಲೇ ಹಾಗಿತ್ತ, ಹಾಗಾಗಿದ್ದ ಆಮೇಲೆ ಅದು. ವಾಲ್ಮೀಕಿ ಹುಟ್ಟುವಾಗಲೇ ಅಂತ ಬಾಯಿ ಇತ್ತ, ಆಮೇಲೆ ಹಾಗಾಗಿದ್ದ, ಅದು ಹೇಗಾಯಿತು ಅಂತ.
ವಾಲ್ಮೀಕಿ ವಾಲ್ಮೀಕಿ ಆಗಿದ್ದು ಹೇಗೆ? ಕಂಬಳಿ ಹುಳು ಚಿಟ್ಟೆ ಆದಂತೆ, ಮೊಟ್ಟೆ ಪಕ್ಷಿ ಆದಂತೆ. ಹೇಗೆ ವಾಲ್ಮೀಕಿಯವರಿಗೆ ಆ ವ್ಯಕ್ತಿತ್ವ ಬೆಳೆದಿದ್ದು ಅಂತ ಅದನ್ನು ಭಾವಿಸಬೇಕಾಗಿದೆ. ಮೊದಲು ಕವಿ ಅರ್ಥವಾದರೆ ಕಾವ್ಯ ಅರ್ಥವಾಗ್ಬೋದು, ಕಾವ್ಯ ಅರ್ಥವಾದರೆ ಕಥಾನಾಯಕ ಅರ್ಥ ಆಗ್ಬೋದು, ಕಥೆಯ ತತ್ವ ಸತ್ಯ ಅರ್ಥ ಆಗ್ಬೋದು. ಹಾಗಾಗಿ ಮೊದಲು ವಾಲ್ಮೀಕಿ ಅರ್ಥ ಆಗಬೇಕು. ಯಾಕೆಂದರೆ ಆ ಕಣ್ಣು ಆ ಬಾಯಿ ಬೇಕು ನಮಗೆ. ವಾಲ್ಮೀಕಿಯ ಕಣ್ಣಿಂದ ನೋಡಿದ್ರೆ ರಾಮಾಯಣ ಅರ್ಥ ಆಗೋದಿಲ್ಲ. ನಾವು ಎಲ್ಲಿವರೆಗೆ ಬೇರೆ ಕಣ್ಣಿಂದ ನೋಡ್ತಾ ಇರ್ತೇವೆ ಅಲ್ಲಿವರೆಗೆ ರಾಮಾಯಣ ನಮ್ಗೆ ಅರ್ಥ ಆಗೋದಿಲ್ಲ. ವಾಲ್ಮೀಕಿ ಕಣ್ಣಿಂದ ನೋಡಬೇಕು. ಹಾಗಾಗಿ ವಾಲ್ಮೀಕಿಯನ್ನು ನಮ್ಮ ಕಣ್ಣು ನೋಡಬೇಕು, ಈಗ ವಾಲ್ಮೀಕಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ವಾಲ್ಮೀಕಿಗಳು ತಮ್ಮ ಬಗ್ಗೆ ಏನು ಹೇಳ್ಕೊಂಡಿದ್ದಾರೆ, ತಮ್ಮ ಪರಿಚಯ ಏನು ಕೊಟ್ಟಿದ್ದಾರೆ ರಾಮಾಯಣದಲ್ಲಿ? ಸ್ವಾರಸ್ಯಕರವಾದ ಪ್ರಶ್ನೆ ಅದು. ಇವತ್ತು ಪುಸ್ತಕಗಳಲ್ಲಿ ಹಿಂದಿನ ಪುಟ ಲೇಖಕರಿಗೆ ಮೀಸಲು ಅಂತ, ಅವರ ಭಾವಚಿತ್ರ ಮತ್ತು ಇಷ್ಟುದ್ದ ಅವರ ಪ್ರವರ ಅದರಲ್ಲಿರ್ತದೆ. ಸಾಧಾರಣವಾಗಿ ಎಷ್ಟೋ ಲೇಖಕರು ಒಳಗು ಪೂರ್ತಿ ತಮ್ಮ ಬಗ್ಗೆ ಹೇಳ್ಕೊಂಡಿರ್ತಾರೆ, ತಮ್ಮ ಬಗ್ಗೆ ಮಾತಾಡಿರ್ತಾರೆ. ಇದು ಈ ಚಾಳಿ ಹಿಂದೆಂದು ಕೂಡ ಇತ್ತು. ಸ್ವಲ್ಪ ಹಿಂದಕ್ಕೆ ಹಿಂದಿನ ಕೆಲವು ಗ್ರಂಥಗಳು ನೋಡಿದ್ರು ಕೂಡ ಇಷ್ಟು ಉದ್ದದ ಪರಿಚಯ ಲೇಖಕನದ್ದು. ವಾಲ್ಮೀಕಿ ತನ್ನ ಪರಿಚಯ ಹೇಗೆ ಕೊಟ್ಕೊಂಡಿದ್ದಾರೆ ಅಂದರೆ, ರಾಮಾಯಣದ 7 ಕಾಂಡಗಳಲ್ಲಿ, 500 ಅಧ್ಯಾಯಗಳಲ್ಲಿ, 24,000 ಶ್ಲೋಕಗಳಲ್ಲಿ ವಾಲ್ಮೀಕಿ ತನ್ನ ಪರಿಚಯ ಕೊಟ್ಟುಕೊಳ್ಳೋದು 2 ಶಬ್ದಗಳಲ್ಲಿ. ಎರಡೆರಡು ಶಬ್ದ ರಾಮಾಯಣದ ಪ್ರಥಮ ಶ್ಲೋಕದ 2 ಶಬ್ದಗಳಲ್ಲಿ ತನ್ನ ಪರಿಚಯ ಕೊಡ್ತಾರೆ ವಾಲ್ಮೀಕಿಗಳು. ಅದು ಕೂಡ ಸಾಂದರ್ಭಿಕವಾಗಿ, ಅದು ಕಥೆಯಲ್ಲಿ ಸೇರಿ ಬರ್ತದೆ, ಕಥೆಯ ಅಂಗ ಅದು. ಹಾಗಾಗಿ ಸಾಂದರ್ಭಿಕವಾಗಿ ಅದು 2 ಶಬ್ದ. ಅದರಲ್ಲಿ 1 ಶಬ್ದ ಅವರ ಹೆಸರು ವಾಲ್ಮೀಕಿ, ಇನ್ನೊಂದು ಶಬ್ದ ಅವರ ವೃತ್ತಿ, ಅವರ ಪ್ರವೃತ್ತಿ, ಅವರ ವ್ಯಕ್ತಿತ್ವ ತಪಸ್ವಿ. 2 ಶಬ್ದ ವಾಲ್ಮೀಕಿ ಬಳಸ್ತಕ್ಕಂಥದ್ದು ತನ್ನ ಬಗ್ಗೆ. ತಪಸ್ವಿ ವಾಲ್ಮೀಕಿ. ವಾಲ್ಮೀಕಿಗಳಿಗೂ ನಾರದರಿಗೂ ಒಂದು ಭೇಟಿ ಆಗ್ತದೆ. ಆ ಭೇಟಿಯಿಂದ ಪ್ರಾರಂಭ ರಾಮಾಯಣ. ಆ ಭೇಟಿಯೇ ರಾಮಾಯಣಕ್ಕೆ ಕಾರಣವಾಗ್ತಕ್ಕಂಥದ್ದು. ಆ ಭೇಟಿ ಬಗ್ಗೆ ಹೇಳ್ತಾ ಹೇಳ್ತಾ ನಾರದರನ್ನು ತಪಸ್ವಿಯಾದ ವಾಲ್ಮೀಕಿಗಳು ಪ್ರಶ್ನಿಸಿದರು. ವಾಗ್ವಿದಾಂಬರಂ ತಪಸ್ವಾಧ್ಯಾಯಿ ನಿರತಃ ತಪಸ್ವಿ ವಾಗ್ವಿದಾಂಬರಂ ವಾಲ್ಮೀಕಿ ಪರಿಪಪ್ರಚ್ಛ ನಾರದಂ ಮನಿಪಂಗವಂ. ನಾರದರ ಬಗ್ಗೆ ಹೆಚ್ಚು ಶಬ್ದಗಳು, ತನ್ನ ಬಗ್ಗೆ 2 ಶಬ್ದಗಳು. ಆ 2 ಶಬ್ದಗಳನ್ನು ಬಿಡಿಸಲಿಕ್ಕೆ ಈ 2 ದಿನಗಳು ಸಾಲದು, ಇಂದು ಮತ್ತು ನಾಳೆ ಸಾಲದು. ಏನು ವಾಲ್ಮೀಕಿ ಅಂದರೆ, ಏನು ತಪಸ್ವಿ ಅಂದರೆ, ಒಂದಕ್ಕೊಂದು ಸಂಬಂಧ ಇದೆ. ವಾಲ್ಮೀಕಿ ವಾಲ್ಮೀಕಿಯಾಗಿದ್ದು ತಪಸ್ಸಿನಿಂದಾಗಿ. ಮೊದಲು ವಾಲ್ಮೀಕಿ ಅಲ್ಲ, ಹುಟ್ಟು ಹೆಸರಲ್ಲ ಅದು ವಾಲ್ಮೀಕಿ ಎನ್ನುವಂಥದ್ದು, ಆಮೇಲೆ ಬಂದ ಬಿರುದು ಅದು. ತಪಸ್ಸಿನ ಪರಾಕಾಷ್ಠೆಯಲ್ಲಿ, ತಪಸ್ಸಿನ ಒಂದು ಒಂದು ಉತ್ತುಂಗದಲ್ಲಿ ಆದ ಕೆಲವು ಅನುಭೂತಿಗಳು, ಕೆಲವು ಅವಸ್ಥೆಗಳು ಅವರಿಗೆ ವಾಲ್ಮೀಕಿ ಅನ್ನುವ ಹೆಸರನ್ನು ತಂದುಕೊಟ್ಟವು. ಹಾಗಾಗಿ ವಾಲ್ಮೀಕಿ ಎನ್ನುವಾಗ ಅವರ ತಪಸ್ಸಿನ ಮಟ್ಟವನ್ನು ಹೇಳ್ತದೆ ಆ ಶಬ್ದ. ಅದು ವಾಲ್ಮೀಕ ಅಂದರೆ ಹುತ್ತ ಅಂತ. ವಾಲ್ಮೀಕಿ ಅಂದರೆ ಹುತ್ತದಿಂದ ಎದ್ದು ಬಂದವನು, ಹುತ್ತಗಟ್ಟುವಷ್ಟು ತಪಸ್ಸು ಮಾಡಿದವನು. ಮೈ ಮೇಲೆ ಹುತ್ತ ಬೆಳೆದರೂ ಕೂಡ ಗೊತ್ತಾಗದ ತಪಸ್ಸು ಅಂತ. ವಾಲ್ಮೀಕಿ ಅಂದರೆ ಹುತ್ತದಿಂದ ಎದ್ದು ಬಂದವನು. ತಪಸ್ವಿ ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ತಪಸ್ಸು. ಇಷ್ಟೇ ಇರ್ತಕ್ಕಂಥದ್ದಲ್ಲಿ ನಾವು ಅದನ್ನು ಬಿಡಿಸಿದರೆ ಗೊತ್ತಾಗ್ತದೆ. ರೋಚಕವಾಗಿರ್ತಕ್ಕಂಥ ಚರಿತ್ರೆ, ಸಾಧನೆಯ ಸಾಹಸ ಗಾಥೆ. ಒಬ್ಬ ವ್ಯಕ್ತಿ ಎಷ್ಟು ಕೆಳಗಿನ ಮಟ್ಟದಿಂದ ಅದೆಷ್ಟು ಮೇಲಿನ ಮಟ್ಟದವರೆಗೆ ಏರ್ಬೋದು, ಪಾತಾಳದಿಂದ ಅಂಬರಕ್ಕೆ ಏರಬಹುದು ಅನ್ನೋದನ್ನು ಸೂಚನೆ ಮಾಡತಕ್ಕಂಥ ಒಂದು ಕಥೆ ಇದು. ಅನಿವಾರ್ಯ ನಾವು ಬೇರೆ ಆಕಾರ ಗ್ರಂಥಗಳನ್ನು ಆಶ್ರಯಿಸಬೇಕು ವಾಲ್ಮೀಕಿಗಳ ಬಗ್ಗೆ ಹೇಳಲಿಕ್ಕೆ. ಯಾಕೆಂದರೆ ತನ್ನ ತಾನು ಮರೆತು ಚಿತ್ತ ಚಿನ್ಮಯ ನಡೆಸ ಆಗಿದೆ. ವಾಲ್ಮೀಕಿಗಳ ಚಿತ್ತ ತನ್ನನ್ನು ತಾನೇ ಮರೆತು ಚಿನ್ಮಯನ ಕಡೆಗೆ ಸಾಗಿದೆ, ಅದು ಪರಮಾತ್ಮನ ಕಡೆಗೆ ಸಾಗಿದೆ, ರಾಮನ ಕಡೆಗೆ ಸಾಗಿದೆ. ತನ್ನ ಬಗ್ಗೆ ಅವರು ಏನು ಹೇಳ್ಕೊಳ್ಳಿಲ್ಲ. ಹಾಗಾಗಿ ಪದ್ಮಪುರಾಣ ಮತ್ತು ತತ್ವಸಂಗ್ರಹ ರಾಮಾಯಣ ಈ 2 ಕೃತಿಗಳನ್ನು ಆಶ್ರಯಿಸಿ ಇದರ ಮೂಲಕವಾಗಿ ವಾಲ್ಮೀಕಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಕೆಲವು ಕಡೆ ಪದ್ಮಪುರಾಣ ಬಳಸಿದ್ದೇವೆ, ಕೆಲವು ಕಡೆ ತತ್ವಸಂಗ್ರಹ ರಾಮಾಯಣವನ್ನು ಬಳಸಿದ್ದೇವೆ. ರೂಪಕ ಹೆಚ್ಚಾಗಿ ತತ್ವಸಂಗ್ರಹ ರಾಮಾಯಣವನ್ನೇ ಬಳಸಿರ್ತದೆ. ನಮಗಿರದ ಕಣ್ಬಾಯಿ ವಾಲ್ಮೀಕಿಗೆ ಎಂತಾಯಿತು ಎನ್ನುವುದಕ್ಕೆ ಪ್ರಥಮ ಉತ್ತರ ಸಂಸರ್ಗ, ಚರಮ ಉತ್ತರ ಸಾಧನೆ. ರಾಮ 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 ರಾಮ. ರಾಮಾಯಣವೆಂಬ ಮಹಾಗ್ರಂಥವನ್ನ ಬರೆದ ವಾಲ್ಮೀಕಿಯನ್ನ ಸ್ಮರಿಸಿದಾಯಿತು. ರಾಮಕಥಾದ ಕುರಿತು ಮತ್ತಷ್ಟು ವಿವರಣೆ ಒಂದು ಪುಟ್ಟ ವಿರಾಮದ ನಂತರ.